ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಸೂಪರ್ ಆಗಿರ್ಲೇಬೇಕು ನಿಮ್ಗೆ ನನ್ನ ಹಿಂದ್ಗಡೆ ಈ ಸ್ಟ್ರಕ್ಚರ್ ನೋಡಿದ ತಕ್ಷಣ ಅನ್ಸಿರುತ್ತೆ ಇದನ್ನೆಲ್ಲೋ ಅಂತ ಎಸ್ ಇತ್ತೀಚೆಗೆ ನಮ್ಮ ಮೊದಲನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿನಾ ನಾವು ನಮ್ಮ ಲೇಔಟ್ ಸೆಲೆಬ್ರೇಟ್ ಮಾಡಿದ್ವಿ ಸಾಕಷ್ಟು ಜನ ನಿಮ್ಮ ಪ್ರೀತಿನ ಹಾರೈಕೆನ ನನಗೆ ಕಳ್ಸಿದ್ರಿ ಕಾಮೆಂಟ್ಸ್ ನೋಡೋದಕ್ಕೆ ನಂಗೆ ತುಂಬಾ ಎದೆ ತುಂಬಿ ಬರ್ತಾ ಇತ್ತು ತುಂಬಾ ಖುಷಿ ಆಯ್ತು ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಹಾಗೇನೆ ಅವತ್ತಿನ ದಿನ ನಿಮ್ಮ ಲೇಔಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೂಡ ಕೆಲವೊಂದು ಕಾಮೆಂಟ್ಸ್ ನಾವು ಓದ್ದೆ ಬಟ್ ನಾನು ಆ ಕ್ಷಣಕ್ಕೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ನನ್ನ ಬದುಕಿನ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ಯೋಚನೆ ಮಾಡಿದೆ ಅಂದ್ರೆ ಬೇಗನೆ ಅರ್ನಿಂಗ್ ಶುರು ಮಾಡಿದೀನಿ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಅರ್ನಿಂಗ್ ಶುರು ಮಾಡಿ ಅದ್ರ ಜೊತೆಗೆ ಸೇವಿಂಗ್ ಅರ್ನಿಂಗ್ ಮಾಡೋದಷ್ಟೇ ಅಲ್ಲ ಸೇವಿಂಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಎಸ್ಪೆಷಲಿ ನಾನು ಇಂಡಸ್ಟ್ರಿ ಬಿಗಿನಿಂಗ್ ಅಲ್ಲಿ ತುಂಬಾ ಜನ ನನ್ನ ಜೊತೆ ಕೆಲಸ ಮಾಡೋರು ಯಾರಾದ್ರೂ ನೋಡ್ತಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರತ್ತೆ ಎಲ್ರು ಹೇಳ್ತಾ ಇದ್ರು ಏನ್ ಮೇಡಮ್ ನೀವು ಹೀರೋ ಇನ್ನು ತಿಂಗಳಿಗೆ ಇಪ್ಪತ್ನಾಲ್ಕ ದಿನ ದಿನ ಕೆಲಸ ಮಾಡ್ತೀರಾ ಒಂದ್ ಗಾಡಿ ಇಲ್ಲ ನಿಮ್ ಹತ್ರ ಓಲಾದಲ್ಲಿ ಬರ್ತೀರಾ ಊಬರ್ ಅಲ್ಲಿ ಬರ್ತೀರಾ ಪ್ರೊಡಕ್ಷನ್ ಗಾಡಿ ಕೇಳ್ತೀರಾ ಅಂತ ಎಲ್ಲ ಬಟ್ ಹುಟ್ಟದಾಗಿಂದ ಬಾಡಿಗೆ ಮನೇಲೆ ಬೆಳ್ದಂತವ್ ನಾನು ನನಗೆ ಗೊತ್ತು ನಂದು ಅಂತ ಸ್ವಂತ ಮನೆ ಅಥವಾ ನಂದು ಅಂತ ಸ್ವಂತ ಜಾಗದ ಬೆಲೆ ಏನು ಅದ್ ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಮಿಡಲ್ ಕ್ಲಾಸ್ ಜನಕ್ಕೆ ಅಂತ ನನ್ಗೆ ಯಾವಾಗ್ಲೂ ಅತ್ತಲ್ಲ ಇತ್ತು ಯಾರು ಏನ್ ಹೇಳಿದ್ರು ಗಾಡಿ ಗೀಡೆ ಎಲ್ಲ ತಗೊಂಡು ಅದ್ರ ಅದೊಂಥರ ಲಯಬಿಲಿಟಿ ಅದರಿಂದ ತುಂಡು ಭೂಮಿ ಇದ್ರೆ ಆ ಭೂಮಿ ತಾಯಿ ನನ್ನ ಕಾಯ್ತಾಳೆ ನನ್ಗೆ ಯಾವತ್ತೋ ಒಂದ್ ದಿನ ಜಾಗ ಕೊಡ್ತಾಳೆ ಆ ನಂಗೊಂದು ಅಸೆಟ್ ಆಗುತ್ತೆ ನನ್ನ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ಯಾವಾಗಲೂ ಪ್ರತಿಯೊಂದು ಒಂದೊಂದು ರೂಪಾಯಿನೂ ನಾನು ಅದಕ್ಕಂತಾನೆ ಜೋಡಿಸ್ತಾ ಇದ್ದೆ ಐ ತಿಂಕ್ ಈಗ ಒಂದ್ ಎರಡುವರೆ ಮೂರ್ ವರ್ಷ ಆಗಿದೆ ಅನ್ಸುತ್ತೆ ನಾನೊಂದು ಜಾಗನೂ ತಗೊಂಡೆ ಕಾಮಿಡಿ ಏನಂದ್ರೆ ನಾನು ತಗೊಂಡಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಏನೋ ಇತ್ತು ಪರ್ ಸ್ಕ್ವೇರ್ ಫೀಟ್ ಇವತ್ತಿನ ದಿನ ನಾಲ್ಕು ಸಾವಿರ ನಾಲ್ಕು ಸಾವಿರದ ಇನ್ನೂರು ನಡೀತಿದೆ ಆ ಇದರಲ್ಲಿ ನನಗೆ ಗುರು ಎಂಥ ಒಳ್ಳೆ ಕೆಲಸ ಮಾಡಿದೆ ನಾನು ಅಂತ ಅನ್ನಿಸ್ತು ಅದನ್ನೆಲ್ಲ ನೆನೆಸ್ಕೊಂಡಾಗ ಅನ್ಸಿದ್ದು ಇಷ್ಟು ಹೌದಲ್ವಾ ಅಟ್ಲೀಸ್ಟ್ ಇದರಿಂದ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅಷ್ಟು ರೀತಿಯಿಂದ ಇನ್ಫಾರ್ಮೇಶನ್ ಯಾರಾದ್ರೂ ಒಂದು ಟ್ರಸ್ಟೆಡ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಇರೋರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಆಗುತ್ತೆ ಅನ್ಸ್ತು ಹಂಗಾಗಿ ನಾನು ಅನ್ಕೊಂಡೆ ಈ ಲೇಔಟ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಸೊ ಎಸ್ ಈ ಲೇಔಟ್ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಬೇಗ ಬೇಗ ಇನ್ಫಾರ್ಮೇಶನ್ ಕೊಡ್ತೀನಿ ವಿಜಯದಾಸ್ ಸ್ಮಾರ್ಟ್ ಸಿಟಿ ನಾರ್ತ್ ಬೆಂಗ್ಳೂರ್ ಅಂದ್ರೆ ಬೆಂಗಳೂರು ಉತ್ತರ ಭಾಗದಲ್ಲಿ ಇದೆ ನಿಮ್ಗೆಲ್ರಿಗೂ ಗೊತ್ತಿರತ್ತೆ ಬೆಂಗ್ಳೂರ್ ಉತ್ತರ ಭಾಗ ಈಗ ತುಂಬಾ ಬೆಳಿತಿರುವಂತದ್ದು ತುಂಬಾ ಹ್ಯೂಜ್ ಆಗಿ ಬೆಳವಣಿಗೆ ಆಗ್ತಿರುವಂತದ್ದು ಡೆವಲಪ್ಮೆಂಟ್ ಆಗ್ತಿರುವಂತಹ ಜಾಗ ಬೆಂಗಳೂರು ನಾರ್ತ್ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಿರತ್ತೆ ಏರ್ಪೋರ್ಟ್ ತುಂಬಾನೇ ಹತ್ರ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಜಾಗ ಇದು ಚಿಕ್ಕಬಳ್ಳಾಪುರ ಅಂದ್ರೆ ಗೊತ್ತಿರಲ್ಲ ಸೊ ಯಶೂರ್ ಇದಾರೆ ಆಕ್ಚುಲಿ ಅವರೊಟ್ಟಿಗೆ ನಾವು ಹೆಚ್ಚಿಗೆ ಮಾಹಿತಿನ ತಿಳ್ಕೊಳೋಣ ಯಶೋರ್ ಇದಾರೆ ನಮ್ಮ ಹತ್ರ ಅವ್ರ ಅವರೊಟ್ಟಿಗೆನೆ ಕೇಳ್ಬಿಡೋಣ ಅಂದ್ರೆ ಲೇಔಟ್ ಬಗ್ಗೆ ಏನು ಅಂತಂದ್ರೆ ನನಗಿಂತ ಜಾಸ್ತಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅವರೇ ಕೊಡ್ಬೇಕ್ ಸಾಧ್ಯ ಸೊ ಪ್ಲೀಸ್ ನನ್ನ ಒಂದ್ ಗೋಸ್ಕರ ಲೇಔಟ್ ಬಗ್ಗೆ ಒಂದ್ ಎರಡು ಮಾತು ಖಂಡಿತ ಆಕ್ಚುಲಿ ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಒಂದು ಬಾರಿ ಟೈಮ್ ಇಂದ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥದ್ದು ಆಕ್ಚುಲಿ ರೀಸೆಂಟ್ ಕೆಲಸ ನಡೀತಾ ಇದೆ ಇವೆಲ್ಲ ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡಿ ಇನ್ನೇನ್ ಸೈಟ್ ಸೇಲ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ ಓಪನ್ ಮಾರ್ಕೆಟಿಗೆ ಇಟ್ಟು ಸೇಲ್ ಮಾಡೋಣ ಅಂತ ಅಷ್ಟೊತ್ತಿಗೆ ಅದಿತಿ ನಾನು ಆನಿವರ್ಸರಿ ಇಲ್ಲ ಇದ್ನೇ ಹೇಳಬೇಕು ಆಯ್ತಾ ಓಪನ್ ಮಾರ್ಕೆಟ್ ಅಂತ ಹೇಳಿದ್ರು ನನಗೇನೆ ನನ್ನ ಫ್ರೆಂಡ್ಸ್ ಎಷ್ಟೊಂದ್ ಜನ ನೀವು ಅದ್ರ ಬಗ್ಗೆ ಕೇಳಿದೀರಾ ಆಮೇಲೆ ನನಗೆ ಯಾವಾಗ್ಲೂ ನಾನು ಏನಾದ್ರು ನಿಮ್ ಒಟ್ಟಿಗೆ ಶೇರ್ ಮಾಡ್ಕೋತೀನಿ ನೀವು ಕೂಡ ಅಷ್ಟ ರೀತಿಯಿಂದ ರೆಸ್ಪಾಂಡ್ ಮಾಡ್ತೀರಾ ಸೊ ಐ ಥಾಟ್ ಫಸ್ಟ್ ಒಂದು ಯೂಟ್ಯೂಬ್ ಅಲ್ಲಿ ನನ್ನ ಫ್ರೆಂಡ್ಸ್ ಹೇಳೋಣ ಆಮೇಲೆ ಬೇಕಾದ್ರೆ ನೀವೇನಾದ್ರು ಮಾಡ್ಕೊಳಿ ಅಂತ ಸೊ ನನಗೆ ಯಾರು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನನಗ್ ನಾನೇ ಥ್ಯಾಂಕ್ಸ್ ಹೇಳ್ಕೊತಿದೀನಿ ಸೊ ಹಂಗಾಗಿ ಓಪನ್ ಮಾರ್ಕೆಟ್ಗೆ ಸೇಲ್ ಮಾಡ ಅನ್ಕೊಂಡ್ವಿ ಸೊ ಅದಿತಿ ಹೇಳ್ದಂಗೆ ಫಸ್ಟ್ ಯೂಟ್ಯೂಬ್ ಫ್ರೆಂಡ್ಸ್ ಹೇಳ್ತೀನಿ ಸೊ ಅವ್ರಿಗೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ದು ಸೊ ಆಕ್ಚುಲಿ ಇದು ಚಿಕ್ಕಬಳ್ಳಾಪುರದಲ್ಲಿ ಇದೆ ಏರ್ಪೋರ್ಟ್ ಟೋಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಇಲ್ಲಿಗೆ ದಿ ಹೈವೇ ಇದೆ ಹೈವೇ ಅಟ್ಯಾಚ್ ಇದೆ ಪ್ರಾಪರ್ಟಿ ಹೈವೇ ಇಂದನೆ ಎಂಟ್ರಿ ಇದೆ ಸೊ ಇದು ಏಕಾತ ಏಕಾತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಂಬರ್ ಒನ್ ಖಾತ ಏಕಾತ ಇಲ್ಲಿ ಲೋನ್ ಆಗುತ್ತೆ ಇದೆಲ್ಲ ಡಿಸಿ ಕನ್ವರ್ಟೆಡ್ ಎಲ್ಲ ಲೀಗಲ್ ಟೈಟಲ್ಸ್ ಪಕ್ಕ ಇದೆ ನೋ ಲಿಟಿಗೇಷನ್ಸ್ ಎಲ್ಲ ಕ್ಲಿಯರ್ ಟೈಟಲ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸೈಟ್ಸ್ ಎಲ್ಲ ರಿಲೀಸ್ ಆಗಿದೆ ಇಟ್ಸ್ ಆಲ್ ಸೈಟ್ಸ್ ಆರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಈಗ ಇಮೇಡ್ ಬಂದು ಮನೆ ಕಟ್ಬೋದು ಅಷ್ಟು ಫೆಸಿಲಿಟಿ ಎಲ್ಲ ರೆಡಿ ಇದೆ ಸೊ ಇದು ಮೇನ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಬೆಡ್ ಇದು ಯಾರು ಇನ್ವೆಸ್ಟ್ಮೆಂಟ್ಗೋಸ್ಕರ ನೋಡ್ತಾ ಇದ್ದಾರೆ ಅದಕ್ಕೆ ಇಟ್ಸ್ ವೆರಿ ಒನ್ ಆಫ್ ದಿ ಹಬ್ ಅಂತ ಹೇಳ್ಬೋದು ನಾರ್ತ್ ಬ್ಯಾಂಗ್ಳೂರ್ ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಂಗೆ ಸಾರಿ ಟು ಇಂಟ್ರಪ್ಟ್ ಭೂಮಿ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ ಹಿಸ್ಟ್ರಿಲೇ ಇಲ್ಲ ಭೂಮಿ ಬೆಲೆ ಕಡಿಮೆ ಬೆಲೆ ನನಗೆ ನನ್ನ ಇದನ್ನ ಹೇಳಿಲ್ವಾ ನಿಮ್ಗೆ ನನ್ ಸೈಟ್ ಇದೆ ಸೊ ಹಂಗೆ ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮುಂದೆ ನಿಮ್ಗೆ ಇದು ಬೇರೆ ಕಡೆ ಏನಾದ್ರು ತಗೋಬೇಕಂದ್ರು ಇದೊಂತರ ನಿಮ್ಗೆ ಒಂದು ಜೆನ್ಯೂನ್ ಆಗಿರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಪಕ್ಕಾ ಒಂದು ಅಪ್ಪ ನಂದು ಅಂತ ಒಂದಿದೆ ಅನ್ನೋ ಒಂದು ಮೈಂಡ್ ಸೆಟ್ ಮತ್ತೆ ಒಳ್ಳೆ ಅಪ್ರಿಸಿಯೇಷನ್ ಆಗುತ್ತೆ ನಾರ್ತ್ ಬೆಂಗ್ಳೂರ್ ಏರ್ಪೋರ್ಟ್ ರೋಡ್ ಅಲ್ಲಿ ಮತ್ತೆ ಹೈವೇಗೆ ಅಟ್ಯಾಚ್ ಇರೋದ್ರಿಂದ ಒಳ್ಳೆ ಅಪ್ರಿಸಿಯೇಷನ್ ಆಗುತ್ತೆ ಆಮೇಲೆ ಇದು ನನಗ್ ನಿಜ ಗೊತ್ತಿರಲಿಲ್ಲ ಇದು ಲಾಂಗೆಸ್ಟ್ ಹೈವೇ ಇನ್ ಇಂಡಿಯಾ ಇನ್ ಇಂಡಿಯಾ ಕಾಶ್ಮೀರ ಕನ್ಯಾಕುಮಾರಿವರೆಗೂ ಹೋಗೋ ಹೈವೇ ನಮ್ ಲೇಔಟ್ ಪಕ್ಕದಲ್ಲೇ ಹಾದು ಹೋಗುತ್ತೆ ಎನ್ ಎಚ್ ಫೋರ್ಟಿ ಫೋರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು ಎನ್ ಎಚ್ ಫೋರ್ಟಿ ಫೋರ್ ಇಂಡಿಯಾಸ್ ಲಾಂಗೆಸ್ಟ್ ಹೈವೇ ಇಲ್ಲಿ ಸೊ ಆಮೇಲೆ ಇಲ್ಲಿ ಇವಾಗ ಮೆಡಿಕಲ್ ಕಾಲೇಜಸ್ ಆಗಿದೆ ಇಂಜಿನಿಯರಿಂಗ್ ಕಾಲೇಜಸ್ ಆಗಿದೆ ಎಷ್ಟೊಂದು ಫ್ಯಾಕ್ಟ್ರೀಸ್ ಆಗಿದೆ ನಂದಿನಿ ಮೆಗಾ ಡೈರಿ ಮೆಗಾ ಡೈರಿ ಇದೆ ಸೊ ಸಾಕಷ್ಟು ಈ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂಡ್ ಇತ್ತೀಚೆಗೆ ಈಶಾ ಕೂಡ ಇಲ್ಲೇ ಹತ್ರದಲ್ಲೇ ಬಂದಿದೆ ಅಂಡ್ ನಮ್ ಲೇಔಟ್ ಇಂದ ಹಿಂಗೆ ನೋಡಿದ್ರೆ ಅಲ್ಲಿ ನಂದಿ ಬೆಟ್ಟ ಕಾಣಿಸ್ತಿದೆ ಸೊ ಈ ತರದೆಲ್ಲ ಅಡ್ವಾಂಟೇಜಸ್ ನನಗೇನು ಖುಷಿ ಅಂದ್ರೆ ಈ ಪ್ರಾಜೆಕ್ಟ್ ಅದಿತಿ ತುಂಬಾ ಖುಷಿ ಆಗಿದೆ ಅದಕ್ಕೆ ಹೇಳಿದೀನಿ ನಂಗೊಂದು ಸೈಟ್ ಬೇಕು ಅಂತ ನೀವೆಲ್ಲ ಸ್ವಲ್ಪ ಎಲ್ಲ ಸೈಟ್ ನಿಮ್ಮ ಪಾರ್ಟ್ನರ್‌ಶಿಪ್ ಅಲ್ವಾ ನಾನು ನಿಮ್ಮ ಪಾರ್ಟ್ನರ್‌ಶಿಪ್ ಇಲ್ಲ ಇಲ್ಲ ನೋ 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 ಅದೆಲ್ಲ ಇಲ್ಲ ಸೋ ಎಸ್ ಆಮೇಲೆ ಇದೆ 21st ನಾವೇನೋ ಪ್ಲಾನ್ ಕೂಡ ಮಾಡಿದೀವಿ ಅದ್ರ ಬಗ್ಗೆ ಏನಾದರೂ ಹೇಳಿ 21st ಕಮಿಂಗ್ ಸಂಡೇ ಸೊ ಲೇಔಟ್ ಅಲ್ಲಿ ಒಂದು ಒನ್ ಡೇ ಮೆಗಾ ಆಫರ್ ಸೇಲ್ ಮಾಡೋಣ ಅಂತ ಹೇಳಿ ಸೇಲ್ ಇವೆಂಟ್ ಇಟ್ಕೊಂಡಿದೀವಿ ಆಕ್ಚುಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನನ್ಗೆ ನಮ್ದೇ ಆದ ಒಂದು ಬ್ಯೂಟಿಫುಲ್ ಹೆಲ್ದಿ ಹ್ಯಾಪಿ ಕಮ್ಯುನಿಟಿನ ಬಿಲ್ಡ್ ಮಾಡ್ಬೇಕು ಅಂತ ಆಸೆ ಹೌದು ಇದೇನೋ ಒಂದು ರೀತಿ ಪಾಸಿಟಿವ್ ಆಗಿರುವಂತ ಜಾಗ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಲೇಔಟ್ ಸೊ ಹಾಗಾಗಿ ಅವತ್ತಿನ ದಿನ ಅದು ಟ್ವೆಂಟಿ ಫೋರ್ ಹೊಸ ವರ್ಷಕ್ಕೆ ಸಾಕಷ್ಟು ತಗೊತಿರ್ತೀರಾ ಹೊಸ ವರ್ಷಕ್ಕೆ ಹೊಸದಾಗಿ ಏನಾರು ಇರ್ಲಿ ಅಂತ ಒಂದ್ ರೀತಿ ಮಾರ್ಕೆಟ್ ಗಿಂತ ಅವತ್ತಿನ ದಿನ ಅವತ್ ಒಂದಿನ ನಿಮಗೆ ಗೊತ್ತಿಲ್ಲ ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ ಇದಕ್ಕೆ ಒಂದಿನ ಸ್ವಲ್ಪ ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ಬೆಲೆ ಮಾಡಿ ಎಲ್ರು ಸೇರಿ ಅವತ್ ಸೆಲೆಬ್ರೇಟ್ ಮಾಡೋಣ ಅಂತ ಅವತ್ತಿನ ದಿನ ನಮ್ ಫ್ಯಾಮಿಲಿ ಕೂಡ ನಾವ್ ಇಲ್ಲೇ ಇರ್ತೀವಿ ಟ್ವೆಂಟಿ ಫೋರ್ತ್ ಸೊ ಇನ್ನು ಹೆಚ್ಚಿನ ಮಾಹಿತಿ ಲೇಔಟ್ ಬಗ್ಗೆ ಆಗ್ಲಿ ಪ್ರೋಗ್ರಾಮ್ ಬಗ್ಗೆ ಆಗ್ಲಿ ಬೇಕಾದ್ರೆ ನಿಮ್ಗೆ ಕೆಳಗಡೆ ನಾನು ಫೋನ್ ನಂಬರ್ಸ್ ನ ಕೂಡ ಹಾಕಿರ್ತೀನಿ ನಮ್ಮ ಮಾರ್ಕೆಟಿಂಗ್ ಟೀಮ್ ನವರು ನಿಮ್ಗೆ ಈ ಲೇಔಟ್ ಬಗ್ಗೆ ಪೂರ್ತಿ ಮಾಹಿತಿ ಹಾಗೆ ನಿಮ್ಗೆ ಬೇರೆ ಏನಾದ್ರು ಇನ್ಫಾರ್ಮೇಶನ್ ಬಗ್ಗೆ ಬೇಕಿದ್ರೆ ಅದು ಸೊ ಇಲ್ಲಿ ಹೇಗ್ ಬರಬಹುದು ಇದು ಎಲ್ಲಿ ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿದೆ ಪ್ರತಿಯೊಂದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ So, Sunday, we are hoping ಎಲ್ಲರೂ ಸಿಗೋಣ ಅಂತ ಸೋ ಎಸ್ ಸಂಡೇ ಆದಷ್ಟು ನೀವು ಕೂಡ ಬಿಡುವು ಮಾಡ್ಕೊಂಡು ಇದೇ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಆದಷ್ಟು ಬೇಗ ಸಿಗೋಣ ಹಾಗೇನೆ ಇದೇ ಲೇಔಟ್ ಅಂತಲ್ಲ ಆನೆಸ್ಟ್ ಆಗಿ ನಾನ್ ನಿಮ್ಗೆ ಎಲ್ರಿಗೂ ವಿಶ್ ಮಾಡೋದೇನಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾರ್ಯಾರಿಗೆ ನಮ್ಮದೇ ಆದಂತಹ ಒಂದು ಜಾಗ ನಮ್ಮದೇ ಆದಂತಹ ಒಂದು ಗೂಡ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಆ ದೇವ್ರ ಹತ್ರ ನಾನ್ ಬೇಡ್ಕೋತೀನಿ ನಿಮ್ಮೆಲ್ಲರ ಆಸೆ ಈಡೇರ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ಮೆಲ್ಲರ ಬದುಕಲ್ಲಿ ಸಾಕಷ್ಟು ಖುಷಿನ ತಂದ್ಕೊಡ್ಲಿ ನೀವ್ ಅನ್ಕೊಂಡಿರುವಂತಹ ಚಿಕ್ಕದೋ ದೊಡ್ಡದೋ ಆಸೆ ಈಡೇರ್ಲಿ ಯಾವಾಗ್ಲೂ ನಗ್ತಾ ಇರಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಏನಾದ್ರು ಲೇಔಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲು ಇಪ್ಪತ್ತೊಂದೇ ತಾರೀಕು ನೀವು ಬನ್ನಿ ನಾನು ಇರ್ತೀನಿ ಇಟ್ಸ್ ಹಾವ್ ಅದರ್